27 ಡಿಸೆಂಬರ್ 2019 ಮಂಗಳೂರು ನಗರದ ಪೊಲೀಸ್ ಆಯುಕ್ತಾಲಯದ ಎಲ್ಲ ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿಯೂ ಕರ್ಫ್ಯೂ ಮುಂದುವರೆದಿದೆ. ಬೆಳಗಿನಿಂದ ಯಾವುದೇ ಅಹಿತಕರ ಘಟನೆಗಳು ನಡೆದಿರುವುದಿಲ್ಲ. ಎಲ್ಲ ಕಡೆ ಸಮರ್ಪಕವಾದ ಪೊಲೀಸ್ ಬಲ ನಿಯೋಜನೆಗೊಂಡಿರುತ್ತದೆ. ಈಗಾಗಲೇ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಒಂದು ಸಮರ್ಪಕವಾದ ಅಸೆಸ್ಮೆಂಟ್ ಮಾಡಲಾಗಿದೆ. ರಾತ್ರಿ ಹಗಲು ಎಲ್ಲ ಸೂಕ್ತ ಪ್ರದೇಶಗಳಿಗೆ ಸೂಕ್ತವಾದ ಭದ್ರತೆ ಒದಗಿಸಲಾಗಿದೆ. ವಿಸ್ತೃತವಾದ ಕ್ರಮಗಳಿಂದ ಮಂಗಳೂರು ನಗರ ಶಾಂತಿಯಾಗಿ ಈ 20ನೇ ತಾರೀಕು ನಡೀತಾ ಇದೆ. ಈಗ ಮುಂದೆ ಪರಿಸ್ಥಿತಿಯನ್ನು ಅವಲೋಕಿಸಿ ಈಗ ಸದ್ಯಕ್ಕೆ 22ನೇ ತಾರೀಕು ಮಧ್ಯರಾತ್ರಿವರೆಗೂ ಕರ್ಫ್ಯೂ ಆದೇಶ ಜಾರಿಯಲ್ಲಿದೆ. ಈ ದಿನ ಶುಕ್ರವಾರ ಧಾರ್ಮಿಕವಾಗಿ ಒಂದು ಸಮುದಾಯದವರಿಗೆ ಪ್ರಾರ್ಥನೆ ಮಾಡುವ ಒಂದು ಸಮುದಾಯದ ನಾಯಕರು ವಿನಂತಿಸಿದ್ದರಿಂದ 12ರಿಂದ 2 ಗಂಟೆವರೆಗೂ ಕರ್ಫ್ಯೂನಲ್ಲಿ ಸಡಿಲಿಕೆ ಕೊಡಲಾಗಿತ್ತು. ಧಾರ್ಮಿಕ ಭಾವನೆಗಳನ್ನ ಗೌರವಿಸಿ ಪ್ರಾರ್ಥನೆಗಳಿಗೆ ಆ ಧರ್ಮದ ಮುಖಂಡರು ಪ್ರಾರ್ಥನೆ ಮಾಡಿದ್ದರಿಂದ 2 ಗಂಟೆಗಳ ಕಾಲ ಕರ್ಫ್ಯೂ ಸಡಿಲಿಸಲಾಗಿತ್ತು. ಇಕ್ಕಂತೆ ಎಲ್ಲ ಠಾಣಾ ವ್ಯಾಪ್ತಿಗಳಲ್ಲಿ ಅಗತ್ಯವಾದ ಪೊಲೀಸ್ ಬಲ ನಿಯೋಜಿಸಿ ನಾವು ಬಂದೋಬಸ್ತನ್ನು ಮುಂದುವರೆಸಿದ್ದೇವೆ. ಈ ದಿನ ಬೇರೆ ಎಲ್ಲಾ ಠಾಣೆಗಳಲ್ಲೂ ಸಮರ್ಪಕವಾದ ವ್ಯವಸ್ಥೆಗಳು ನಡೆದಿದೆ. ನಾಳೆ ಸಹ ನಾವು ಪರಿಸ್ಥಿತಿಗೆ ಅನುಗುಣವಾಗಿ ಬಂದೋಬಸ್ತ್ ಮಾಡಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ನಾವು ಕೈಗೊಳ್ಳುತ್ತೇವೆ. ಬೆಂಗಳೂರಿನ ಪೊಲೀಸ್ ಪ್ರಧಾನ ಕಚೇರಿಯಿಂದ ಅಡಿಷನಲ್ ಡೈರೆಕ್ಟರ್ ಜನರಲ್ ಶ್ರೀ ದಯಾನಂದ ಅವರು ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಪೊಲೀಸ್ ಪ್ರಧಾನ ಕಚೇರಿಯಿಂದ ನಿಯೋಜಿಸಲಾಗಿದೆ. ಅವರು ಸಹ ಮಂಗಳೂರಿನಲ್ಲಿ ಹಾಜರಿರುತ್ತಾರೆ. ಬೇರೆ ಗಾಯಾಳುಗಳ ಪರಿಸ್ಥಿತಿ ಮಾನಿಟರ್ ಮಾಡ್ತಾ ಇದ್ದೇವೆ. 33 ಪೊಲೀಸ್ ಸಿಬ್ಬಂದಿಯವರು ಏನೋ ಗಾಯಾಳುವಾಗಿದ್ದಾರೆ. ಅವರ ಕಂಡೀಷನ್ನಲ್ಲಿ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಅವರು ಅಗತ್ಯವಾದ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಕೆಲವರಿಗೆ ಗ್ರೀವಸ್ ಇಂಜುರಿ ಆಗಿದೆ, ಫ್ರಾಕ್ಚರ್ಸ್ ಆಗಿದೆ, ಅವರು ಚಿಕಿತ್ಸೆ ಪಡೀತಾ ಇದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಗಳಲ್ಲಿ ನಾವು ಪ್ರಕರಣಗಳನ್ನ ದಾಖಲಿಸಿ ತನಿಖೆ ಪ್ರಾರಂಭ ಆಗಿದೆ. ರಿಗಾರ್ಡಿಂಗ್ ದಟ್ ಕ್ವಶನ್ ರಿಗಾರ್ಡಿಂಗ್ ಮೀಡಿಯಾ ಪರ್ಸನ್ಸ್, ಎಸ್ ಐ ಆಮ್ ಆನ್ಸರಿಂಗ್. ಇನ್ ಎ ಸೆನ್ಸಿಟಿವ್ ಪ್ಲೇಸ್ ಫ್ಯೂ ಪೀಪಲ್ ಕ್ಲೇಮಿಂಗ್ ದೆಮ್ ಸೆಲ್ಸ್ ಟು ಬಿ ಮೀಡಿಯಾ. You should listen, please. I am answering your, you have raised a question, I am answering your point. They are asked to produce their accreditation cards, which they failed to do. So they were requested to arrange for the production of the same. We have written to the commissioner of concerned government.
to verify whether the persons whom we wanted to validate are genuinely accredited journalists. We went through that process, and since the curfew was in force, we did not want to take chances with security of those strangers who may not have known the dynamics of the city. We spoke to our counterparts on the other side and arranged for their safe passage. They were dropped at Kasaragod police station for ensuring their safety. Eight of them. Gentlemen, I have answered your question. We would consider a journalist in a sensitive position. We want validation of who is who. Who is who? ಯಾವುದೇ ಅಹಿತಕರ ಘಟನೆಗಳು ಈ ದಿನ ವರದಿಯಾಗಿರುವುದಿಲ್ಲ. ನಾವು ಪರಿಸ್ಥಿತಿಯನ್ನು ಸೂಕ್ತವಾಗಿ ಅವಲೋಕಿಸುತ್ತಿದ್ದೇವೆ. ಪರಿಸ್ಥಿತಿಗೆ ಅನುಗುಣವಾಗಿ ಸೂಕ್ತವಾದ ಕ್ರಮಗಳನ್ನು ಕೈಗೊಂಡಿದ್ದೇವೆ. Right now I have not received any video of such kind. Let me look into it. You are telling me, we'll look into it. ಈಗ ಐದು ಜನ ನಾಗರಿಕರು ಅವರಿಗೂ ಸಹ ಟ್ರೀಟ್ಮೆಂಟ್ ನಡೀತಾರೆ. 33 ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಗಾಯಗಳು ವರದಿಯಾಗಿದೆ. ಅವರು ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ತನಿಖೆಯಲ್ಲಿ ನಾವು ಕೂಲಂಕುಷವಾಗಿ ಸಂಪೂರ್ಣವಾಗಿ ನಾವು ವೆರಿಫೈ ಮಾಡ್ತೀವಿ. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ ದ ಕ್ವೇರಿ. ಓಕೆ, ಆಲ್ರೆಡಿ ಆನ್ಸರ್ಡ್ ದಟ್ ಕ್ವಶನ್. ಐ ಆಮ್ ವೆರಿ ಕ್ಲಿಯರ್ಲಿ ಸೇಯಿಂಗ್ ಪೀಪಲ್ ಹೂ ಆರ್ ಫೌಂಡ್ ಇನ್ ವೆನ್ಲಾಕ್, ದೇ ಆರ್ ಕ್ವಶನ್ ಅಬೌಟ್ ದೇರ್ ಐಡೆಂಟಿಟೀಸ್. ವಿ ಟ್ರೈ ಟು ವ್ಯಾಲಿಡೇಟ್ ಅಂಡ್ ವಿ ಹ್ಯಾವ್ ಗಿವನ್ ದೆಮ್ ಅ ಸೇಫ್. No, that's what we are verifying, the antecedents. When curfew is in force, any citizen without a valid reason will be questioned. In the same background, we have looked into the whole issue. We have asked for official clarification from the competent department. We have given adequate security and ensured that they are sent back in a safe manner. We have verified for their identity, and we have verified whether they are required to be there. We have initiated appropriate action of verifying from the competent authorities, and we have ensured that they are sent safely. When there is curfew in force, obviously you have to care for others who are not with a valid identity card. ಈಗ ಈ ಪ್ರಕರಣಗಳಲ್ಲಿ ಒಟ್ಟಾಗಿ 7 ಜನಗಳನ್ನ ನಾವು ಪ್ರಕರಣಗಳಲ್ಲಿ ಈಗಾಗಲೇ ಬಂಧನಕ್ಕೆ ತೆಗೆದುಕೊಂಡಿದ್ದೇವೆ. ಇನ್ನ ಮುಂದೆ ಅವೈಲೇಬಲ್ ಎವಿಡೆನ್ಸ್ ನೋಡ್ತಾ ಇದ್ದೇವೆ, ಅಂಡ್ ವಿಲ್ ಪ್ರೊಸೀಡ್ ಬೇಸ್ಡ್ ಆನ್ ದ ಎವಿಡೆನ್ಸ್. ನೋಡ್ತೀವಿ ಎಲ್ಲ, ವಿ ವಿಲ್ ವೆರಿಫೈ ಇನ್ ಟು ಆಲ್ ಆಸ್ಪೆಕ್ಟ್ಸ್. ಓಕೆ, ಸ್ಟಿಲ್ ದ law and order we are assessing very closely, and we will initiate appropriate action. We will review and initiate appropriate action. Definitely we will look into those aspects. We have to maintain the supply of essential obviously we will look into it and we will take appropriate action. There is CCTV footage of cops entering the hospital, sir. ನಿನ್ನೆಯಿಂದ ಈಗ ನೋಡಿ, ಸೌತ್ ಪೊಲೀಸ್ ಸ್ಟೇಷನ್ನಲ್ಲಿ 2 ಕೇಸ್ ಆಗಿದೆ, ನಾರ್ತ್ ಪೊಲೀಸ್ ಸ್ಟೇಷನ್ನಲ್ಲಿ 5 ಕೇಸ್ ಆಗಿದೆ,
ಇನ್ನೂ ಕೆಲವರು ಗಾಯಾಳುಗಳು ಬೇರೆ ಬೇರೆ ಕಡೆ ಚಿಕಿತ್ಸೆ ತೆಗೆದುಕೊಂಡಿರೋರು ಬಂದು ವರದಿ ಮಾಡ್ತಾ ಇದ್ದಾರೆ. ಇನ್ನ ನಾವು ಯಾರು ವರದಿ ಮಾಡ್ತಿದ್ದಾರೆ ಅದ್ರ ಮೇಲೆ ನಾವು ಕ್ರಮ ತೆಗೆದು. ಥ್ಯಾಂಕ್ ಯು.